कुनिमल वर्ल्ड चैनल के स्वागत स्नेहितरे बंपर लाँच आगेजेन्सी स्टार्ट आगे अंदर डिस्ट्रिक तालूकलू केरल लाटरी अंगड़ी टिकेट सिगुत्ते टिकेट अंदर बंपर हेसर बंदु स्नेहितरे पूजा पूजा बंपर अंत पूजा बंपर पूजा नामकरण बर कारण अंद्रे दीपावली अंदे अंद्रे मुंदे हब्ब इदे दीपावली गोस्कर टिकेट बिट्टिरोदु सो ई टिकेट अल्लि नोडि टिकेट ई रीति इदे ई टिकेट अल्लि एनेनु मोदल बहुमान इदे एरडने बहुमान एष्टु जनक्के इदे मूरने बहुमान यारारिगे इदे नाल्कने बहुमान ऐदने बहुमान इंद इडिदु ओंबत्तने बहुमान तनक याव रीति प्रैस अमौंट ಇಟ್ಟಿದ್ದಾರೆ ಈ ಟಿಕೆಟ್ ಮೇಲೆ ಆಮೇಲೆ ಈ ಟಿಕೆಟ್ ದರ ಅಂದ್ರೆ ಒಂದು ಟಿಕೆಟ್ ಗೆ ಎಷ್ಟು ನೀವು ಖರ್ಚು ಮಾಡಬೇಕು ಆಮೇಲೆ ಈ ಟಿಕೆಟ್ ಅಲ್ಲಿ ಎಷ್ಟು ಸೀರೀಸ್ ಗಳಿದ್ದಾವೆ ಆಮೇಲೆ ಈ ಟಿಕೆಟ್ ಡ್ರಾ ಡೇಟ್ ಇವನ್ನೆಲ್ಲ ಈ ವಿಡಿಯೋ ಮುಖಾಂತರ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನಿಮಗೆ ಆಸಕ್ತಿ ಇದ್ರ ಲಾಟರಿ ಖರೀದಿ ಮಾಡೋ ವ್ಯಕ್ತಿ ಆಗಿದ್ರೆ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಅಷ್ಟೇ ನಾನು ಹೇಳೋದು ಯಾಕಂದ್ರೆ ನಿಮ್ಮ ದುಡ್ಡು ನೀವು ಎಲ್ಲಿ ಬೇಕಾದರೂ ಖರ್ಚು ಮಾಡಬಹುದು ನಿಮ್ಮ ಲಕ್ ನೀವು ಟ್ರೈ ಮಾಡ್ತೀನಿ ಒಂದಸಲ ನೋಡೋಣ ಅಂತ ಹೇಳಿ ನೀವು ಟ್ರೈ ಮಾಡಿದ್ರೆ ಯಾರಿಗೆ ಗೊತ್ತು ದೇವರು ನಿಮಗೆ ಆಶೀರ್ವಾದಿಸಿದರೆ ಈ ಟಿಕೆಟ್ ಮೇಲೆ ನೀವೇ ಮೊದಲನೇ ಬಹುಮಾನ ಅರ್ಹತರ ಆಗ್ತೀರಾ ಹೇಳಕ್ಕಾಗಲ್ಲ ಸ್ನೇಹಿತರೆ ಓಕೆ ಸೋ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೀವೇನಾದರೂ ಸೂಪರ್ ಆದರೆ ದಯವಿಟ್ಟು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಇದೇ ರೀತಿ ವಿಭಿನ್ನವಾದ ಬಂಪರ್ ಆಗಲಿ ವೀಕ್ಲಿ ಆಗಲಿ ಲಾಟರಿ ಬಗ್ಗೆ ಆಮೇಲೆ ರಿಸಲ್ಟ್ ಆಗಲಿ ನಿಮಗೆ ಇದೇ ಚಾನೆಲ್ ಅಲ್ಲಿ ನೀವು ನೋಡಬಹುದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಪೂಜಾ ಬಂಪರ್ ಬಗ್ಗೆ ಮಾಹಿತಿ ಹೇಳಕ್ಕಿಂತ ಮುಂಚೆ ಓದಸಲ ಬಂಪರ್ ಅಂದ್ರೆ ಇದೇ ತಿಂಗಳಲ್ಲಿ 20ನೇ ತಾರೀಕು ಸೆಪ್ಟೆಂಬರ್ 20ನೇ ತಾರೀಕು ಡ್ರಾ ಆಗಿತ್ತು ಸೋ ಅದರ ಮೊದಲನೇ ಬಹುಮಾನ ಅರ್ಹತರಾಗಿರೋರು ತಮಿಳುನಾಡುವ ನಾಲ್ಕು ವ್ಯಕ್ತಿಗಳು ಅಂದ್ರೆ ತಮಿಳುನಾಡಿಂದ ಯಾರೋ ಫ್ರೆಂಡ್ಸ್ ಇವರು ಈ ನಾಲ್ಕು ವ್ಯಕ್ತಿಗಳು ಯಾರೋ ಫ್ರೆಂಡ್ಸ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ತಮಿಳುನಾಡಿಂದ ಅವರಿಗೆ ಆ ಫ್ರೆಂಡ್ ಅಂದ್ರೆ ಸ್ನೇಹಿತರು ವಿಸಿಟ್ ಮಾಡಕ್ಕೆ ಬರಬೇಕಾದ್ರೆ ಅಂದ್ರೆ ಮೂರು ಸ್ನೇಹಿತರು ಬರಬೇಕಾದ್ರೆ ನಾಲ್ಕನೇ ಸ್ನೇಹಿತರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ ಆವಾಗ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಲಾಟ್ರಿ ಅಂಗಡಿಯಲ್ಲಿ ಅಲ್ಲಿ ಬಾವಾ ಲಾಟ್ರಿ ಏಜೆನ್ಸಿಯಲ್ಲಿ ಅದು ಚಿಕ್ಕ ಅಂಗಡಿ ಲಾಟ್ರಿ ಅಂಗಡಿ ಏನು ದೊಡ್ಡ ಅಂಗಡಿ ಅಲ್ಲ ಬಾವಾ ಲಾಟ್ರಿ ಏಜೆನ್ಸಿ ಅಂಗಡಿಯಲ್ಲಿ ಹೋಗಿ ಒಂದು ಮೂರು ಟಿಕೆಟ್ ಎಲ್ಲರ ಶೇರ್ ಮಾಡಿ 500 ರೂಪಾಯಿ ಒಂದು ಟಿಕೆಟ್ ಮೂರು ಟಿಕೆಟ್ ನಾಲ್ಕು ಜನ ಅಮೌಂಟ್ ಹಾಕ್ಬಿಟ್ಟು ಶೇರ್ ಮಾಡಿ ಬಂದ್ರೆ ನಮಗೆ ಇದರಲ್ಲಿ ಯಾರು ಬಂದ್ರೆ ನಾವು ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಡಿಸೈಡ್ ಮಾಡ್ಕೊಂಡು ಅವರು ತಗೊಂಡ್ರು ತಗೋಬೇಕಂತೇಳಿ ತಗೊಂಡಿಲ್ಲ ಅವರು ಮುಂಚೆ ಈ ರೀತಿ ಲಾಟರಿ ತಗೊಳೋ ವ್ಯಕ್ತಿ ಅಲ್ಲಂತೆ ಏನೋ 25 ಕೋಟಿ ಮೊದಲನೇ ಬಹುಮಾನ ಇದೆಯಲ್ಲ ಅಂತ ಹೇಳ್ಬಿಟ್ಟು ಏನೋ ಹೊಡೆದ್ರೆ ಹೊಡೀಲಿ ಇಲ್ಲ ಅಂದ್ರೆ ನಮ್ಮ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾಲ್ಕು ಜನ ಡಿಸೈಡ್ ಮಾಡ್ಕೊಂಡು ತಗೊಂಡ್ರಂತೆ ಕುಪ್ಪಸ್ವಾಮಿ ರಾಮಸ್ವಾಮಿ ಸ್ವಾಮಿನಾಥ್ ಅಂತ ಇನ್ನೊಬ್ರು ಹೆಸರು ಗೊತ್ತಿಲ್ಲ ದಯವಿಟ್ಟು ಶ್ರಮಿಸಿ ಇಷ್ಟು ಜನ ತಗೊಂಡ್ರು ತಗೊಂಡ್ಬಿಟ್ಟು ಆ ಟಿಕೆಟ್ ಅಲ್ಲಿ ಮೂರು ಟಿಕೆಟ್ ಅಲ್ಲಿ ಒಂದು ಟಿಕೆಟ್ ಟಿಇ 23062 ಮೊದಲನೇ ಬಹುಮಾನ ಬಿದ್ದಿದೆ ಅಂದ್ರೆ ಅವರು 25 ಕೋಟಿಯ ಸರದಾರ ಆಗಿದ್ದಾರೆ ನಾಲ್ಕು ಜನ ಅರ್ಥ ಇದೆಯಲ್ಲ ಈ ರೀತಿ ಮೊದಲನೇ ಬಹುಮಾನ ತಮಿಳುನಾಡು ಸ್ವದೇಶಿಗಳಾಗಿರೋಂತ ಕುಪ್ಪಸ್ವಾಮಿ ರಾಮಸ್ವಾಮಿ ಆಮೇಲೆ ಸ್ವಾಮಿನಾಥನ್ ಇನ್ನೊಬ್ಬರ ಹೆಸರು ಗೊತ್ತಿಲ್ಲ ಅವರಿಗೆ ಮೊದಲನೇ ಬಹುಮಾನ ಹೋಗಿದೆ ಆಮೇಲೆ ನನ್ನ ಈ ವಿಡಿಯೋ ಮುಖಾಂತರ ಇಬ್ರು ಜಿಲ್ಲೆಯವರಿಗೆ 50 ಲಕ್ಷ ಆಮೇಲೆ ಇನ್ನೊಂದು ಸೆಕೆಂಡ್ ಪ್ರೈಸ್ 1 ಕೋಟಿ ಹೋಗಿದೆ ನನಗೆ ಬಹಳ ಹೆಮ್ಮೆ ನಮ್ಮ ರಾಜ್ಯಕ್ಕೆ 1 ಕೋಟಿ ಆಮೇಲೆ 50 ಲಕ್ಷ ಹೋಗಿದೆ ಸೊ ಅವರು ಇನ್ಫಾರ್ಮ್ ಮಾಡಿದ್ದಾರೆ ಟಿಕೆಟ್ ಸಂಖ್ಯೆಲ್ಲ ಬಿದ್ದಿದೆ ಅಂತ ಹೇಳ್ಬಿಟ್ಟು ಆದ್ರೆ ಅಷ್ಟು ನನಗೆ ಗ್ಯಾರಂಟಿ ಆಗಿ ಹೇಳಕ್ಕಾಗಲ್ಲ ಆದ್ರೂ ಅವರು ಬಹಳ ಖುಷಿಯಿಂದ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಮೇ ಬಿ ಬಿದ್ದಿರಬಹುದು ಇವಾಗ ನಾವು ಪೂಜಾ ಬಂಪರ್ ಕಡೆ ಹೋಗೋಣ ಏನೇನು ಮೊದಲನೇ ಬಹುಮಾನ ಇದೆ ಮೊದಲು ನಾವು ಪೂಜಾ ಬಂಪರು ಬಿ ಆರ್ ಅಂದ್ರೆ ಬಿ ಆರ್ ಸಂಖ್ಯೆ ನೋಡೋಣ ಬಿ ಆರ್ ಅಂದ್ರೆ ಬಿ ಆರ್ 94
ಬಿ ಆರ್ ಅರ್ಥ ಅಂದ್ರೆ ಇದು ಬಂಪರ್ ಅಂತ, ಬಿ ಆರ್ ಅಂದ್ರೆ ಬಂಪರ್. 94 ಅಂದ್ರೆ ಎಷ್ಟು ಎಷ್ಟು ಈ ಗೌರ್ಮೆಂಟ್ ಅವ್ರು ಕೇರಳ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿದೆ ಈ ಬಂಪರ್, ಆ ಬಂಪರ್ ಡ್ರಾದು ಒಂದು ಸಂಖ್ಯೆ ಅದು. ಇವಾಗ ಓಣಂ ಬಂಪರ್ ಆದ್ರೆ ಬಿ ಆರ್ 93, ಇದು ಪೂಜಾ ಬಂಪರ್ ಬಿ ಆರ್ 94, ಇನ್ನು ಮುಂದೆ ಬರೋ ಬಂಪರ್ ಬಿ ಆರ್ 95. ಇವಾಗ ನಿಮ್ಗೆ ಒಂದ್ರ ಮಟ್ಟಿಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ ಸ್ನೇಹಿತರೆ. ನೀವು ಅದ್ರ ಇದ್ರ ಬಿ ಆರ್ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಕೇಳಿ, ಅರ್ಥ ಆಗಿಲ್ಲ ಅಂದ್ರೆ. ಇವಾಗ ಬಿ ಆರ್ ಬಗ್ಗೆ ಅರ್ಥ ಆಗಿದೆ. ಆಮೇಲೆ ಪೂಜಾ ಬಂಪರ್ ಯಾವ ಹಬ್ಬಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ದೀಪಾವಳಿ ಹಬ್ಬಕ್ಕೆ ಬಿಟ್ಟಿದ್ದಾರೆ. ಇದ್ರ ಡ್ರಾ ಡೇಟ್ ಹೇಳ್ತೀನಿ, ಡ್ರಾ ಡೇಟ್ ಬಂದ್ಬಿಟ್ಟು 22ನೇ ತಾರೀಕು, 22ನೇ ತಾರೀಕು 11ನೇ ತಿಂಗಳು ಅಂದ್ರೆ ನವೆಂಬರ್ 2023ಗೆ 2 ಗಂಟೆ ಮಧ್ಯಾಹ್ನಗೆ ಈ ಪೂಜಾ ಬಂಪರ್ ಡ್ರಾ ಆಗುತ್ತೆ. ಅಂದ್ರೆ ನೀವೇನಾದ್ರೂ ಒಂದು ಟಿಕೆಟ್ ಇಸ್ಕೊಂಡ್ರೆ ನಿಮಗೆ ಡ್ರಾ ಅಂದ್ರೆ ಇದ್ರ ರಿಸಲ್ಟ್ ನಿಮಗೆ ಲೈವ್ ಆಗಿ ಬರೋದು ಯೂಟ್ಯೂಬ್ ಅಲ್ಲಿ. ನೀವು ಟೈಪ್ ಮಾಡಿದ್ರಾಯ್ತು, ಸರ್ಚ್ ಮಾಡಿದ್ರಾಯ್ತು. ನೀವು ರಿಸಲ್ಟ್ಗೋಸ್ಕರ ಸರ್ ನಾನು ರಿಸಲ್ಟ್ ಹೆಂಗ್ ನೋಡ್ಬೇಕು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನ್ ಗೊತ್ತಿಲ್ಲ ಅಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡಬೇಕು. ಅಂದ್ರೆ 22ನೇ ತಾರೀಕು ಒಂದು 3:30ಗೆ ನೀವು ಟೈಪ್ ಮಾಡ್ಬಿಟ್ಟು ಪೂಜಾ ಬಂಪರ್ ರಿಸಲ್ಟ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿದ್ರೆ ನಿಮಗೆ ಲೈವ್ ಆಗಿ ನಿಮಗೆ ಸಿಗ್ತಾ ಇರುತ್ತೆ. ಅಂದ್ರೆ 2 ಗಂಟೆ ಡ್ರಾ ಇರುತ್ತೆ, 2 ಕಾಲಿಗೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಸರ್ಚ್ ಮಾಡೋದು. ಅವಾಗ ನಿಮಗೆ ಯಾವ್ದೋ ಒಂದು ಚಾನಲ್ ಮೊದ್ಲಿಗೆ ಬಂದ್ಬಿಡ್ತಾ ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ಲೈವ್ ಆಗಿ ನಿಮಗೆ ಇದ್ರದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ನಿಮಗೆ ಲೈವ್ ಆಗಿ ತೋರಿಸ್ತಾ ಇರುತ್ತೆ. ಸೊ ಈ ಪೂಜಾ ಬಂಪರ್ ಅಲ್ಲಿ ಮೊದಲನೇ ಬಹುಮಾನ ಬಂದ್ಬಿಟ್ಟು 12 ಕೋಟಿ. ಟಿಕೆಟ್ ಬೆಲೆ ಬಂದ್ಬಿಟ್ಟು ಒಂದು ಟಿಕೆಟಿಗೆ 300 ರೂಪಾಯಿ ಆಗುತ್ತೆ, 300 ರುಪೀಸ್, 300, 300 ರೂಪಾಯಿ ಆಗಿರುತ್ತೆ. ಮೊದಲನೇ ಬಹುಮಾನ 12 ಕೋಟಿ ಇರುತ್ತೆ. ಎಷ್ಟು ಸೀರೀಸ್ ಇರುತ್ತೆ, ಸೀರೀಸ್ ಬಂದ್ಬಿಟ್ಟು ಓದಿ ಹೇಳ್ತೀನಿ ಸ್ನೇಹಿತರೆ. ಇದ್ರಾಗೆ ನಿಮಗೆ 5 ಸೀರೀಸ್ ನೋಡಬಹುದು ಈ ಟಿಕೆಟ್ ಅಲ್ಲಿ. JA, JB, JC, JD, JE, 5 ಸೀರೀಸ್. ಅಂದ್ರೆ ಈ 5 ಸೀರೀಸ್ ಅಲ್ಲಿ ಯಾವ್ದೋ ಒಂದು ಸೀರೀಸ್ ಗೆ ಮೊದಲನೇ ಬಹುಮಾನ 12 ಕೋಟಿ ಹೋಗುತ್ತೆ. ಅದು ಮಿಷಿನ್ ಅಲ್ಲಿ ಡ್ರಾ ಆದ್ಮೇಲೆ ಯಾವ್ದೋ ಒಂದು JA ಗೆ, JB ಗೆ, ಇಲ್ಲ JC ಅಲ್ಲಿ ಏನ್ ಮಿಷಿನ್ ಅಲ್ಲಿ ಬೀಳುತ್ತೆ ಅದು ಮೊದಲನೇ ಬಹುಮಾನಕ್ಕೆ ಅರ್ಹತೆ ಆಗಿರುತ್ತೆ. ಆಮೇಲೆ ಸಂಖ್ಯೆಗಳು 6 ಸಂಖ್ಯೆಗಳು ಇರುತ್ತಲ್ಲ, ಅದರಲ್ಲಿ ಯಾರ ಸಂಖ್ಯೆ ಬಂದ್ರೆ ಮೊದಲನೇ ಬಹುಮಾನಗೆ ಅರ್ಹತೆ ಆಗುತ್ತೆ ಒಬ್ರಿಗೆ 12 ಕೋಟಿ. ಎರಡನೇ ಬಹುಮಾನ ಬಂದ್ಬಿಟ್ಟು 1 ಕೋಟಿ 4 ಮಂದಿಗೆ, 4 ಜನಕ್ಕೆ. ಅಂದ್ರೆ ಇಲ್ಲಿ ಸೀರೀಸ್ ಆಗಿ ಕೊಡ್ತಾ ಇಲ್ಲ ಎರಡನೇ ಬಹುಮಾನ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ 5 ಸೀರೀಸ್ ಇದೆ, 5 ಸೀರೀಸ್ ಒಂದೊಂದು ಕೋಟಿ ಪ್ರಕಾರ ಕೊಡಲ್ಲ. ಇದ್ರಾಗ ಬೇಕಾದ್ರೆ ನಿಮಗೆ 4 ಜನಕ್ಕೆ ಅಂದ್ರೆ JA ಒಂದು 3 JA ಸೀರೀಸ್ ಬಿದ್ದು ಒಂದು JD ಸೀರೀಸ್ ಬೀಳ್ಬೋದು, ಇಲ್ಲಾಂದ್ರೆ JB 2 ಬಿದ್ದು JC 2 ಬೀಳ್ಬೋದು, ಇಲ್ಲಾಂದ್ರೆ ಪೂರ್ತಿ JD ಬೀಳ್ಬೋದು. ಅರ್ಥ ಆಗಿದೆಯಲ್ಲ. ಇದರಲ್ಲಿ ಏನಾದ್ರೂ ಅಲ್ಪ ಸ್ವಲ್ಪ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಕೇಳಿ ನಾನು ಕ್ಲಿಯರ್ ಮಾಡ್ತೀನಿ. ಎರಡನೇ ಬಹುಮಾನ 1 ಕೋಟಿ 4 ಜನಕ್ಕೆ ಹೋಗುತ್ತೆ. ಮೂರನೇ ಬಹುಮಾನ ಬಂದ್ಬಿಟ್ಟು ಸ್ನೇಹಿತರೆ 10 ಲಕ್ಷ. 10 ಲಕ್ಷ, 10 ಲಕ್ಷ ಎಷ್ಟು ಜನಕ್ಕೆ ಇದೆ ಅಂದ್ರೆ 10 ಮಂದಿಗೆ ಇದೆ. ಅಂದ್ರೆ ಇಲ್ಲಿ 5 ಸೀರೀಸ್ ನಾವು ನೋಡ್ತಾ ಇದೀವಿ, JA, JB, JC, JD, JE. JA 2 ಸಲ ಡ್ರಾ ಆಗುತ್ತೆ, JB 2 ಸಲ ಡ್ರಾ ಆಗುತ್ತೆ, ಆಮೇಲೆ JC 2 ಸಲ ಡ್ರಾ ಆಗುತ್ತೆ, JD 2 ಸಲ ಡ್ರಾ ಆಗುತ್ತೆ, ಆಮೇಲೆ JE 2 ಸಲ ಡ್ರಾ ಆಗುತ್ತೆ. ಈ ರೀತಿ 2 ಸಲ ಡ್ರಾ ಆಗಿ ಅದು 10 ಸಲ ಡ್ರಾ ಆಗುತ್ತೆ, 10 ಮಂದಿಗೆ ಹೋಗುತ್ತೆ. ಎಷ್ಟು? 10 ಲಕ್ಷ ಪ್ರಕಾರ 10 ಜನಕ್ಕೆ. ಮೂರನೇ ಬಹುಮಾನ. ನಾಲ್ಕನೇ ಬಹುಮಾನ ಬಂದ್ಬಿಟ್ಟು 3 ಲಕ್ಷ. 3 ಲಕ್ಷ 5 ಸೀರೀಸ್ ಅವರಿಗೂ 3 ಲಕ್ಷ ಪ್ರಕಾರ ಕೊಡ್ತಾರೆ. ಅಂದ್ರೆ 5 ಜನಕ್ಕೆ JA ಅವರಿಗೆ 3 ಲಕ್ಷ, JB ಅವರಿಗೆ 3 ಲಕ್ಷ, JC ಅವರಿಗೆ 3 ಲಕ್ಷ, JD ಅವರಿಗೆ 3 ಲಕ್ಷ, ಆಮೇಲೆ JE ಅವರಿಗೆ 3 ಲಕ್ಷ. ನಾಲ್ಕನೇ ಬಹುಮಾನ 3 ಲಕ್ಷ ಇದೆ ಸ್ನೇಹಿತರೆ ಟಿಕೆಟ್ ಮೇಲೆ. ಆಮೇಲೆ ಐದನೇ ಬಹುಮಾನ 8 ಲಕ್ಷ ಇದೆ, 2 ಲ್ಯಾಕ್ಸ್, 2 ಲಕ್ಷ ಇದೆ. 2 ಲಕ್ಷ ಎಷ್ಟು ಜನಕ್ಕೆ ಇದ್ರೆ ಅದನ್ನು ಕೂಡ 5 ಜನಕ್ಕೆ ಹೋಗುತ್ತೆ. ಅಂದ್ರೆ ಸೀರೀಸ್ ಪ್ರಕಾರ JA ಗೆ 2 ಲಕ್ಷ, JB ಗೆ 2 ಲಕ್ಷ, JC ಗೆ 2 ಲಕ್ಷ, JD ಗೆ 2 ಲಕ್ಷ, ಆಮೇಲೆ JE ಗೆ 2 ಲಕ್ಷ. 5 ಜನಕ್ಕೆ 5 ಸೀರೀಸ್ ಪ್ರಕಾರ 2 ಲಕ್ಷ ಕೊಟ್ಕೊಂಡು ಹೋಗ್ತಾರೆ. ಐದನೇ ಬಹುಮಾನ 2 ಲ್ಯಾಕ್ಸ್ ರುಪೀಸ್ ಫ್ರಮ್ ದಿಸ್ ಟಿಕೆಟ್. ಆಮೇಲೆ ಆರನೇ ಬಹುಮಾನ 5 ಸಾವಿರ ಇದೆ, ಏಳನೇ ಬಹುಮಾನ 1 ಸಾವಿರ ಇದೆ, ಎಂಟನೇ ಬಹುಮಾನ 500 ರೂಪಾಯಿ ಇದೆ, ಆಮೇಲೆ 9ನೇ ಬಹುಮಾನ 300 ರೂಪಾಯಿ ಇದೆ, ಅಂತಿಮ ಬಹುಮಾನ 300 ರೂಪಾಯಿ ತನಕ ಇದೆ. ಅಂದ್ರೆ ಆರನೇ ಬಹುಮಾನ 5 ಸಾವಿರ 24 ಸಲ ಡ್ರಾ ಮಾಡ್ತಾರೆ, 24 ಸಲ ಡ್ರಾ ಮಾಡ್ತಾರೆ. ಆಮೇಲೆ ಈ ಏಳನೇ ಬಹುಮಾನ 1 ಸಾವಿರ 144 ಸತಿ ಡ್ರಾ ಮಾಡ್ತಾರೆ. ಆಮೇಲೆ 500 ರೂಪಾಯಿ 200
ಇನ್ನೂರ 70 ಸಲ ಡ್ರಾ ಮಾಡ್ತಾರೆ ಆಮೇಲೆ ಅಂತಿಮ ಬಹುಮಾನ 300 ರೂಪಾಯಿ 306 ಸತಿ ಡ್ರಾ ಮಾಡ್ತಾರೆ ಆಮೇಲೆ ಇವಾಗ ಮೊದಲನೇ ಬಹುಮಾನ 12 ಕೋಟಿಗೆ ಅಂಕಿಗಳೆಲ್ಲ ಸೇಮ್ ಆಗಿರುತ್ತೆ ಅದರ ಸೀರೀಸ್ ಮಾತ್ರ ಚೇಂಜ್ ಆಗಿರುತ್ತೆ ಇವಾಗ ಯಾವುದೋ ಒಂದು ಜೆ ಹೇಗೆ ಬಿದ್ದಿದೆ ಅನ್ಕೊಳ್ಳಿ ಮೊದಲನೇ ಬಹುಮಾನ ಆಮೇಲೆ ಜೆ ಬಿ ಜೆ ಸಿ ಜೆ ಡಿ ಮತ್ತು ಜೆಇ ಇರುತ್ತೆ ಅದರ ಅಂಕಿಗಳು ಸೇಮ್ ಆಗಿರುತ್ತೆ ಆದರೆ ಸೀರೀಸ್ ಮಾತ್ರ ಚೇಂಜಸ್ ಇರುತ್ತೆ ಅಂಥವ್ರಿಗೆ ಎಷ್ಟು ಕನ್ಸೋಲೇಷನ್ ಪ್ರೈಸ್ ಕೊಡ್ತಾರೆ ಅಂದರೆ 1 ಲಕ್ಷ ಪ್ರಕಾರ 4 ಸೀರೀಸ್ಗೂ ಕೊಡ್ತಾರೆ ಅಂದರೆ ಒಂದು ಸೀರೀಸು ಆಲ್ರೆಡಿ ಬಂಪರ್ಗೆ ಹೋಗಿರುತ್ತೆ 12 ಕೋಟಿಗೆ ಹೋಗಿರುತ್ತೆ ಮಿಕ್ಕಿದ್ದು ಕನ್ಸೋಲೇಷನ್ ಪ್ರೈಸು ಅಂದರೆ ಅಂಕಿಗಳೆಲ್ಲ ಸೇಮ್ ಆಗಿ ಬಂದಿರುತ್ತೆ ಅದರ ಸೀರೀಸ್ ಮಾತ್ರ ಚೇಂಜ್ ಇರುತ್ತೆ ಇವಾಗ ನೀವು ನೋಡಿದ್ರಲ್ಲ ಓಣಂ ಬಂಪರಲ್ಲಿ ಟಿಇಗೆ ಬಿತ್ತು ಟಿಇ ಸೀರೀಸ್ಗೆ ಬಿತ್ತು ಮಿಕ್ಕಿದ 9 ಸೀರೀಸ್ ಅವರಿಗೂ 5 ಲಕ್ಷ ಪ್ರಕಾರ ಹೋಗಿರುತ್ತೆ ಅಂದ್ರೆ ಅಂಕಿಗಳು 23 0 66 2 ಎಲ್ಲ ಸೇಮ್ ಇರುತ್ತೆ 9 ಟಿಕೆಟ್ ಅಂಕಿ ಸೇಮ್ ಇರುತ್ತೆ ಆದರೆ ಟಿ ಎ ಇರುತ್ತೆ ಟಿ ಬಿ ಇರುತ್ತೆ ಟಿ ಸಿ ಇರುತ್ತೆ ಆದ್ರೆ ಟಿಗೆ ತಾನೆ ಬಂದಿರೋದು ಟಿಗೆ 25 ಕೋಟಿ ಹೋಗಿರುತ್ತೆ ಇನ್ ಮಿಕ್ಕಿದ್ದಕ್ಕೆಲ್ಲ ಅಂಕಿಗಳು ಸೇಮ್ ಇದ್ರ ಕಾರಣ ಅವರಿಗೆಲ್ಲ 5 ಲಕ್ಷ ಪ್ರಕಾರ ಕೊಡ್ತಾರೆ ಕನ್ಸೋಲೇಷನ್ ಅದೇ ರೀತಿ ಇದರಲ್ಲೂ 1 ಲಕ್ಷ ಪ್ರಕಾರ 4 ಅಂದ್ರೆ ಸೇಮ್ ನಂಬರ್ ಇದ್ರೆ 4 ಟಿಕೆಟ್ಗೆ ಉಳಿದಿರೋ ಸೀರೀಸ್ಗೆ 1 ಲಕ್ಷ ಪ್ರಕಾರ ಹೋಗುತ್ತೆ ಇಷ್ಟಿದೆ ಸ್ನೇಹಿತರೆ ಇದು ಪೂಜಾ ಬಂಪರು ಟಿಕೆಟ್ ತುಂಬಾ ಚೆನ್ನಾಗಿ ಪ್ರಿಂಟ್ ಮಾಡಿದ್ದಾರೆ ಒಳ್ಳೆ 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 ಕಲರ್ ಒಂದು ಅಂದ್ರೆ ಇಲ್ಲಿ ಒಂದು ಇದು ಹಳದಿ ಕಲರು ಆಮೇಲೆ ಈ ಕೋಟಿ 1 ಕೋಟಿ ಎಲ್ಲ ಬರ್ದಿದ್ದಲ್ಲ ಅಲ್ಲಿ ಒಂದು ಹಸಿರು ಕಲರು ಆಮೇಲೆ 1 2 3 4 5 6 7 ಕಲರ್ ಆರಿಂದ 7 ಕಲರು ಮಿಕ್ಸ್ ಮಾಡಿದ್ದಾರೆ ಸೊ ಟಿಕೆಟ್ ಈ ರೀತಿ ಇದೆ ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಕ್ ಹೋಗ್ಬೇಡಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಕ್ಕೆ ಹೋಗಕ್ ಹೋಗ್ಬೇಡಿ ಆನ್ಲೈನ್ ಅಲ್ಲಿ ಲಾಟ್ರಿ ಇಟ್ಟಿಲ್ಲ ಮುಂಬೈಯಿಂದ ಆಮೇಲೆ ಯು ಪಿಯಿಂದ ನಾರ್ತ್ ಸೈಡ್ ಅಂದ್ರೆ ಡೆಲ್ಲಿ ಗುಜರಾತ್ ಆ ಕಡೆಯಿಂದಲೆಲ್ಲ ಸುಮಾರು ಫ್ರಾಡ್ಗಳು ಫೇಕ್ ಅಪ್ಲಿಕೇಶನ್ ಮಾಡಿಬಿಟ್ಟು ಕೇರಳ ಲಾಟ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ದುಡ್ಡು ದೋಚ್ಕಂತಾರೆ ನನಗೆ ಪ್ರತಿದಿನ ಕರೆ ಬರುತ್ತೆ ಈ ರೀತಿ ಮೋಸ ಆಗ್ತಿದ್ದೀನಿ ನಾನು ಅವ್ರಿಗೇನು ಗೊತ್ತಿಲ್ಲದಂಗೆ ಅವರಿಗೆ ಎರಡನೇ ಬಹುಮಾನ ಬಂದಿದೆ 3ನೇ ಬಹುಮಾನ ಬಂದಿದೆ ಕಂಗ್ರಾಚುಲೇಷನ್ ಅಂತ ಹೇಳ್ಬಿಟ್ಟು ಅವರಿಗೆ ಫೋನ್ ಮಾಡಿ ತಿಳಿಸ್ತಾ ಇರ್ತಾರೆ ವಾಟ್ಸಪ್ ಅಲ್ಲಿ ಸರ್ವಿಸ್ ಟ್ಯಾಕ್ಸ್ ಕಟ್ಟಕ್ಕೆ ಹೇಳ್ತಾರೆ 15,000 20,000 ಇವರು ಖುಷಿ ಎಲ್ಲಿ ಯಾಕಂದ್ರೆ ಆಲ್ರೆಡಿ ಗೆದ್ದಿದ್ದಾರಲ್ಲ 25 ಲಕ್ಷ ನಮಗೆ ಇನ್ನೇನು 25 ಲಕ್ಷ ಬರುತ್ತೆ ಅಂತ ಹೇಳ್ಬಿಟ್ಟು ಏನ್ ಸರ್ವಿಸ್ ಟ್ಯಾಕ್ಸ್ ತಾನೆ ಜಿ ಎಸ್ ಟಿ ತಾನೆ ನಾವು ಕಟ್ಬಿಡೋದ ಅಂತ ಹೇಳ್ಬಿಟ್ಟು ಕಟ್ಟಿಸ್ಕೊಂತಾರೆ ಆಮೇಲೆ ಅದ್ರ ಹಿಂದೆ ಅಂದ್ರೆ ಆ ಚಾರ್ಜ್ ಈ ಚಾರ್ಜ್ ಆಳ ಚಾರ್ಜ್ ಆ ಚಾರ್ಜ್ ಅಂತ ಹೇಳ್ಬಿಟ್ಟು ಮೂರು ನಾಮ ಆಗ್ತಾನೆ ಹೋಗ್ತಾರೆ ಸೊ ದಯವಿಟ್ಟು ಮನವಿ ಮಾಡ್ಕೊಂತೀನಿ ಆ ರೀತಿ ಮಾಡಕ್ ಹೋಗ್ಬೇಡಿ ಪ್ರತಿಯೊಂದು ವಿಡಿಯೋನಲ್ಲೂ ನಾನು ನಿಮಗೆ ಆ ಇನ್ಫಾರ್ಮೇಶನ್ ಪಾಸ್ ಮಾಡ್ತಾ ಇರ್ತೀನಿ ಆದ್ರೂ ಕೆಲವರು ಆಡಿ ಮೋಸ ಹೋಗಿರ್ತಾರೆ ಅದೇ ನನಗೆ ಬಹಳ ದುಃಖ ಆಗೋದು ದಯವಿಟ್ಟು ನಿಮ್ಮ ದುಡ್ಡು ನೀವು ಕಷ್ಟಪಟ್ಟು ದುಡಿಯತ್ತಾನೆ ನಿಮಗೇನು ಬೇರೆ ಕಡೆಯಿಂದ ಸುಮ್ಮನೆ ಕುತ್ಕೊಂಡಂಗ ಬರಲ್ಲ ಸೊ ನೀವು ಕಷ್ಟಪಟ್ಟು ದುಡಿಯೋದನ್ನ ಯಾಕೆ ಈ ರೀತಿ ಬೇರೆಯವರಿಗೆ ತಿನ್ನಿಸ್ತಾ ಇರ್ತೀರ ಅದು ಏನಕ್ಕೂ ಬರಲ್ಲ ಏನಾದ್ರೂ ಒಂದು ಕೆಲಸ ಆಗ್ಬೇಕಲ್ಲ ದಯವಿಟ್ಟು ಈ ರೀತಿ ನೀವು ಕಷ್ಟಪಟ್ಟು ದುಡಿಮೆ ಮಾಡಿರೋ ದುಡ್ಡಾದ್ರೆ ಈ ರೀತಿ ವೇಸ್ಟ್ ಮಾಡಕ್ ಹೋಗ್ಬೇಡಿ ಅಷ್ಟೇ ನಾನು ಹೇಳೋದು ನಿಮಗೆ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಇದೇ ರೀತಿ ವಿಭಿನ್ನವಾದ ಲಾಟ್ರಿ ಬಗ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಬೇರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಬೆಲ್ ಐಕಾನ್ ನೋಟಿಫಿಕೇಶನ್ ನೀವು ಕ್ಲಿಕ್ ಮಾಡಿ ಯಾಕಂದ್ರೆ ನಿಮಗೆ ನೋಟಿಫಿಕೇಶನ್ ನಾನು ಯಾವ್ದಾದ್ರು ಹೊಸ ವಿಡಿಯೋ ನಾನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ನಿಮಗೆ ಸಿಗುತ್ತೆ ಮತ್ತೆ ಸಿಗೋಣ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ